ಈಚೆ ಬಂದ್ರೆ ಮಾತ್ರಕ್ಕೆ. ಹಾಲು ಕುಡಿಯೋ ಬೆಕ್ಕೆಲ್ಲ ತುಂಬಾಗಲ್ಲ. ಸಾರನೇ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಈ ರಾಜ್ಯ ಭರ್ಮಣೆಗೆ ಅಸಾಧ್ಯ ಎಂಬುದು ಯಾವುದು ಇಲ್ಲ ಈಚೆಗಳಲ್ಲಿ. ಆ ರಾಮಚಂದ್ರನೇ ತನ್ನ ತಮ್ಮನ ಪ್ರಿಯತೆಯ ಕೈ ಸೇರಿರುವಾಗ ಕಾಳಿಗೆ ಬಂದು ಬೀಳುವನು ನನ್ನಡಿಯ ಹುಡಿಯಾಗಿ. ರಾಮಚಂದ್ರ ಈ ರಾಜಮರದ ಹೂವಿನ ಬಾಣ ಎಂದು ಗುರಿ ತಪ್ಪಲಾರದೆಂದು ನಿಮಗೆ ಗೊತ್ತಿದ್ದರು ಮೃತ್ಯವಾಗಿ ಕಾಡಿದೆ ನನ್ನ ಬಾಳಿಗೆ. ಆ ಮೃತ್ಯುಂಜಿ ನಿನ್ನ ಗೆದ್ದ ಈ ರಾಜ್ಯವರ್ಮ ನನ್ನ ತಮ್ಮನ ಬಾಲಮಿತ್ರನು ನಿನಗೆ ಮೈತ್ರಿಯಾಗಿ ಕೂಡಿಸಿದಾಗ ಯಾಕೆ ಗೊತ್ತೇ ನಿನ್ನೆಲ್ಲ ಸರ್ವಾಸ್ತಿ ಸರ್ವಾಧಿಕಾರವನ್ನು ನನ್ನ ಕೈಗೆ ತೆಗೆದುಕೊಳ್ಳಲಿಕ್ಕೆ ರಾಮಚಂದ್ರ ಆಗ ಅವಳಿಂದಲೇ ನಿನ್ನ ಪ್ರೇಮ ಧರಿಸಿ ಶಾಂತಿಯನ್ನು ಹೊರಗೆ ಕರೆಸಿ ರಾಜ್ಯವರ್ಮರು ಉಣದಿದ್ದರೆ ನಮಗೆ ರಾಜವಂಶರೆಂದು ನೀನು ಕರೆಯಬೇಡ. ಡಿಸೆಂಬರ್ ಕೊನೆ ವಾರದಾಗ MLA ಎಲೆಕ್ಷನ್ ಫಿಕ್ಸ್ ಆದ್ರಿಪ್ಪ. ಹಾಗಾದರೆ ನನ್ನ ಎದುರಾಳಿಯಾಗಿ ಯಾರು ನಿಲ್ಲುತ್ತಾರೆ? ಯಾವ ಶ್ಯಾಮ್ ಸುಂದರ ಅಂತ ನೋಡ್ರಿಪ್ಪ, ಶ್ಯಾಮ್ ಸುಂದರ ಅಂತ. ಶ್ಯಾಮ್ ಸುಂದರ ಅವನ ದೇಹ ಇನ್ನೊಂದು ದಿನದಲ್ಲಿ ಉಳಿಯಬಾರದು. ಕಿರಿದ ಕೈ ಚಳಕ ಪಾತಾಳ ಐತಿ ಕುಳಿತುಕೊಂಡರು.
ತಮ್ಮನಿಗೆ ಹೇಳೋ ತುಂಬಾ ಬಯಸುತ್ತೇನೆ. ನಿನ್ನಂತ ಫಲಚಲನನ್ನು ತಮ್ಮನಿಗಿಟ್ಟಿದ್ದರೆ ನೀವು ನಾಳಾಗುವ ದೊರೆಗೆ ನಾನಾಗಿ ಬಿಡುತ್ತಿದ್ದೆ. ನಿಮಗೇಕೆ ಆ ಭೀತಿ ಆವರಿಸಿದೆ? ನಿಮ್ಮ ಚಂದನಾಗಿರುವ ತಮ್ಮ ಖಜಾಗೆ ನಾಡಿನ ನಿಮ್ಮ ಕೈಗೆ ತಲುಪಿಸಿ ಬಿಡುತ್ತಾನೆ. ಖಂಡಿತವಾಗಲೂ ಹೇಳಿದ ಮಾತಿಲ್ಲ ಈಗಿರುವ ಚರಿತ್ರೆಯಲ್ಲಿ. ಹಠ ದೊಯ್ದು ಒಮ್ಮೆಚ್ಚಲದಿಂದ ನೆಲಹೊತ್ತಿದರೆ ಕತ್ತಿ ಕಟಾರಿಯಲ್ಲಿರುವ ವೀರೆಲ್ಲ ಶರಣಾಗಿ ಬಂದು ಬೀಳುವರು ನನ್ನ ದಿಟ್ಟವರೆಯಲ್ಲಿ. ಅಂದಾಗ ಮುಂಬರುವ ರಾತ್ರಿಯಲ್ಲಿ ಆ ಸುಂದರನ ಪ್ರಾಣ ಕಾಂತಿ ಮುಗಿಸಿ ಮುಂದೆ ರಚಿಸುವ ಈ ಸರ್ಕಾರವನ್ನು ಸರಿದಿಸಿ ಈ ನಾಡಿನ ಮುಖ್ಯಮಂತ್ರಿಯಾಗಿ ನಿಮ್ಮನ್ನೇ ಮಾಡ್ತೀನಿ. ಓಕೆ ತಾನೆ? ಶಬಾಸ್ ಕಿರ್ಲಾರ್ ಶಬಾಸ್. ಮನಸ್ಸು ಮನಸ್ಸನ್ನಲ್ಲಿ ಕಂಡರಿಯದ ಮುಖ್ಯಮಂತ್ರಿ ಸತ್ತ ಕೆಟ್ಟವಾಗಿ ನನ್ನ ಕೈ ಸೇರಿದರೆ ಸೇರಿದ ರಕ್ತಕ್ಕಾಗಿ ಕಾತರಿಸಿ ಹಸಿದು ಕುಳಿತಿರುವ ಈ ರಾಜವರ್ಮ ಸಿಂಹಾಸನವನ್ನೇರೇನಾಗುತ್ತಾನೆ? ಅವಾಗ ಮುಂದೆ ಬಂದು ನಿಲ್ಲೋನು ಯಮ ಪುರುಷ. ವೈರಿಗಳಿರಪ್ಪ ವೈರಿಗಳಿಗೆ. ಹಾಕಿ ಬಿಡ್ತೇನೆ ಸಾಗಿ.
ನಿಮ್ಮದ ಏಳು ಬರಿ ಬೀಳಲ್ಲ, ನಿಮ್ಮದ ಬಾಳಿಕೆಯನ್ನು ನಿಲ್ಲಿಸಲು ಹಠ ತೋಟ ಸರ್ವ. ಏನೋ ರಾಜವರ್ಮ, ಈ ದೀರ ಒಂದು ವಾರ ಊರಲಿಲ್ಲಂತ ನನ್ನ ಮಾಮನ ಕಣ್ಣಿಗೆ ಬಂದು ಹೆಚ್ಚಿ ಬಡವರಿಗಾಗಿ ಸರ್ಕಾರ ಒದಗಿಸ ಕಂಟ್ರೋಲ್ ಕಾಲಲ್ಲಿ ಹೆಚ್ಚಾಕಿ ನಿಮ್ಮ ಮಕ್ಕಳ ಸಂಬಂಧಿಸಿದ ನಾಚಿಕೆ ಆಗೋದೇ ನಿಮ್ಮ ಜನಮಕ್ಕೆ ಅದನ್ನು ಕೇಳಲು ನೀನು ಯಾರು? ಸರ್ಕಾರ ಪರವಾಗಿ ಹೋರಾಟ ಮಾಡಿ ನಿತ್ಯ ಸತ್ಯವನ್ನೇ ಪಾಲಿಸುವ ಎರಡು ಸಾವಿರದ ಒಂದರಿಂದ 2004 ಭೀಕರ ಬರಗಾಲಕ್ಕೆ ಕೂಲಿಲ್ಲದ ಎಲ್ಲ ಜನ ವಲಸೆ ಹೋಗುವಾಗ ಇಂಥ ವಲಸೆ ಕೆಲಸ ಮಾಡಿದರೆ ನಿಮ್ಮ ಮೂವರು ಕೈಯನ್ನು ಕತ್ತರಿಸಿ ಹಾಕಿ ಬಿಡುತ್ತೇನೆ. ಹೇಳಿರ ಯಾರಿಗೆ ಈ ಮಾತು ಆಡುತ್ತಿವೆ ಚೆನ್ನಾಗಿ ಬಗಳು? ಏ ನಾನು ಟಿಸಿ ಅಲ್ಲ, ಡಿಸ್ಟಿಕ್ ಅಲ್ಲ, ಸೆಂಟ್ರಲ್ ರೌಡಿ. ಈ ರೌಡಿನಿಂದ ಮುಗಿಸಿ ತೀರಬೇಕೆಂದರೆ ಬರೀ ಒಂದು ಸಲ ತೈಯಲೇ ಕೈ ಹಾಕಿಕೊಂಡರೆ ಅದೇ ನಿನ್ನ ಪ್ರಾಣ ಯಮನ ಕೈ. ಇಂಥದಕ್ಕೆಲ್ಲ ಬಜ್ಜಿ ನಡೆಯಲ್ಲ ಇದ್ದೀರಾ? ಸತ್ಯದ ಮಾತಿಗೆ ನಿನ್ನ ತಾ ನಿಮ್ಮಪ್ಪನಂತವರಿಗೆ ಇದ ಉತ್ತರ ಕೊಡುತ್ತದೆ. ಗಿರಿಯಣ್ಣ ಸ್ವಲ್ಪ ತಡಿಯಪ್ಪ, ಪಾಪ ಅದ್ರ ಮಾರ್ಯಾರು ನೋಡುವಪ್ಪ. ಈಗಲೇ ಅವ್ರ ಕತೆ ಮುಗಿಸಿ ನಮಗೆ ಎಟೆ ಮಾಡ್ಬೇಡಪ್ಪ, ಬಿಡ್ಬಿಡು ಹೇಳ್ಬಿಟ್ಟು ಬಿಡು. ಹೋಗದೇ ಹೋಗು, ನಿನಗೆ ಜೀವದಾನ ಮಾಡಿದ್ದೀನಿ, ಬದುಕಿಕೋ. ನನಗೆ ಜೀವದಾನ? ನಿಮ್ ನಿತ್ಯ ಸತ್ಯಕ್ಕಾಗಿ ನಿಮ್ಮಂತ ಅನೇಕ ಕೊತ್ತಗಳಿಗೆ ಜೀವದಾನ ಮಾಡಿರುವ ನನಗೆ ನಿಮ್ಮ ಭೀತನೆ ಇಲ್ಲ ಮಿಸ್ಟರ್ ಗಿರಿದಾಸ್. ನನ್ನ ಮಾಮನಿಗೆ ತಿಳಿಸಿದೆ, ನೀವೆಲ್ಲ ಬದುಕದಿದ್ದಲ್ಲ ನಿಮಗೆಲ್ಲ ಏನು ಬರಬೇಕಾಗುತ್ತ? ಕಾಣುತ್ತ ದೋಸ್ತ್, ನೇರ ದೋಸ್ತ್, ಇವನ ಬಿಡಿಸಿದ್ದ ತಪ್ಪಾದ್ರು ಅಂತನ್ನ ನಮ್ಮ ಗಿರಿಯನ್ನ ಚಾಂಡ ಎಲ್ಲ ತೆಗಿತಿದ್ದವನ್ನ ನಾನು ಉಳಿಸ್ತೇನೆ, ತಾನು ಹೋಗು ನೋಡ್ರಿ ಅವ ಧನ್ಯರ. ಆದ್ರ ಮತ್ತ ಇವನ್ ಹಿಂಗ ಬಿಟ್ರಿ ಅಂದ್ರ ನಿಮ್ದೇನ್ ಜೀವ ನನಗೇನ್ ಗ್ಯಾರಂಟಿ ಇಲ್ರಿಪ್ಪ. ಅದಕ್ಕೆ ಇವನ ಕತೆ ಮುಗಿಸುವಂತ.